नमस्कार, नान शर्मिता शेटि। नैतिक पोलिस गिरी वार, सीएम माजी सीएम नडुवे फाइट, एक्शन वार, इदु सीएम वर्सस माजी सीएम स्टोरी। सरकार प्रतिपक्ष नडुवे नैतिक पोलिस गिरी वार नडीता इदे। सीएम बसवराज बोम्मई हागेने सिद्रामय्य मध्यदल्लि ಈ ವಾರ್ ನಡೀತಾ ಇರೋದು ಅಂದ ಹಾಗೆ ಟ್ವಿಟರ್ ನಲ್ಲಿ ಸರಣಿ ಟ್ವೀಟ್ ಗಳನ್ನು ಇಬ್ರು ಮಾಡ್ತಾ ಇದ್ದಾರೆ। ಸಿಎಂ ಹೇಳಿಕೆಗೆ ಸಿದ್ರಾಮಯ್ಯ ಸರಣಿ ಟ್ವೀಟ್ ಮಾಡಿ ಒಂದಿಷ್ಟು ಸಾಕ್ಷಿಗಳನ್ನು ಅಲ್ಲಿ ಕೇಳಿ ಅವರು ಉತ್ತರ ಕೊಡಿ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ। ಇವತ್ತು ನಾವು ನೈತಿಕತೆ ಇಲ್ಲದೆ ಬದುಕೋಕೆ ಆಗಲ್ಲ, ಸಹಜವಾಗಿ ಆಕ್ಷನ್ ಅಂಡ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿ ನೈತಿಕ ಪೊಲೀಸ್ ಕರಿಗೆ ಸಿಎಂ ಪರೋಕ್ಷವಾಗಿ ಸಮರ್ಥನೆಯನ್ನು ಕೊಟ್ಟರು। इवत्तु नावु नैतिकते इल्दे बदुकोके आगल्ल, नम्मेल्ला संबंधगळु इरोदु नैतिकते मेले, शांति सुव्यवस्थे इरोदु नम्म नैतिकते मेले। इदु मोरालिटी अन्नोदु समाजदल्लि बेकल्वा, सामाजिकवागि धक्के आगदंते नोडिकोळ्ळबेकागुत्ते अंत मंगळूरल्लि हेळिकेयन्न सीएम बसवराज बोम्मई अवरु कोट्टिद्दु। सो यावागि स्टेट्मेंट अन्न सीएम कोट्टरु अल्लिगे परोक्षवागि हागिद्रे नैतिक पोलीस गिरिगे इवरु ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಸಪೋರ್ಟ್ ಕೊಡ್ತಿದ್ದಾರೆ ಅನ್ನಂಗ ಆಯ್ತು ಅಂತ ಹೇಳಿಬಿಟ್ಟು ಸಿದ್ರಾಮಯ್ಯ ಒಂದಿಷ್ಟು ಪ್ರಶ್ನೆಗಳನ್ನು ಟ್ವಿಟರ್ ನಲ್ಲಿ ಕೇಳಿದ್ದಾರೆ। ಬಹಳ ಸೂಕ್ಷ್ಮವಾಗಿರುವಂತ ವಿಚಾರ, ಸಮಾಜದಲ್ಲಿ ಜವಾಬ್ದಾರಿ ನಾವೆಲ್ಲರೂ ಕೂಡ ಹೊರಬೇಕಾಗುತ್ತದೆ। ಸಮಾಜದಲ್ಲಿ ಹಲವಾರು ಭಾವನೆಗಳಿದ್ದಾವೆ, ಆ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಡೆಕೋಬೇಕಾಗುತ್ತದೆ। ಆ ಭಾವನೆಗಳು ಧಕ್ಕೆ ಬಂದಾಗ ಸಹಜವಾಗಿ ಆಕ್ಷನ್ ಅಂಡ್ ರಿಯಾಕ್ಷನ್ ಆಗ್ತದೆ। ಅದರಿಂದ ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಕಾನೂನು ಸುವ್ಯವಸ್ಥೆ ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ಸಾಮರಸ್ಯವನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು, ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು। ಸಾಮಾಜಿಕವಾಗಿರುವಂಥ ಒಂದು ಪ್ರಶ್ನೆ ಇದೆ, ಅದರ ಬಗ್ಗೆ ನಾವು ಖಂಡಿತವಾಗಿ ಮಾಡಬೇಕು। ಮತ್ತು ಮೊರಾಲಿಟಿ ಅನ್ನೋದು ಬೇಕಲ್ಲ ಸಮಾಜದಲ್ಲಿ, ಅಲ್ಲ ನೈತಿಕತೆ ಇಲ್ಲದೇ ನಾವು ಬದುಕೋಕ್ಕಾಗುತ್ತಾ? ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರುವಂಥ ಒಂದು ನೈತಿಕತೆ, ನೈತಿಕತೆ ಇಲ್ಲದಾಗ ಎಲ್ಲ ಥರದ ಆ್ಯಕ್ಷನ್ನು ರಿಯಾಕ್ಷನ್ಸ್ಗಳು ಭಾಳ ಸೂಕ್ಷ್ಮವಾಗಿ। ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಗೆ ಸಿದ್ರಾಮಯ್ಯ ಎದುರೇಟ್ ಕೊಟ್ಟಿದ್ದಾರೆ, ಸರಣಿ ಟ್ವೀಟ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ। ನೈತಿಕ ಪೊಲೀಸ್ ಗಿರಿ ವಿಚಾರವಾಗಿ ಸಿದ್ರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿರೋದು, ಟ್ವಿಟರ್ನಲ್ಲಿ ಸಾಕಷ್ಟು ಪ್ರಶ್ನೆಗಳಿಂದ ಸಿಎಂಗೆ ನೇರವಾಗಿ ಕೇಳಿದ್ದಾರೆ ಯಾವ ತರ ಆರಂಭ ಆಗಿದೆ ಸಿದ್ರಾಮಯ್ಯ ಅವರ ಸರಣಿ ಟ್ವೀಟ್ಗಳು ಅಂತಂದ್ರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಅಂತ ಆರಂಭ ಮಾಡಿ, ನನ್ನಿಂದ ಆಡಳಿತ ಪೊಲೀಸಿಂಗ್ ಕಲಿಬೇಕಾಗಿಲ್ಲ ಅಂತ ನೀವು ಹೇಳಿದಿರಾ? ಸೋ ಈ ಮಾತನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಯಾಕಂದ್ರೆ ನಿಮ್ಮ ಕಾಲದಲ್ಲೇ ಅತಿ ಹೆಚ್ಚು ಕೊಲೆಗಳಾಗಿದ್ದು, ಕ್ರೈಮ್ ನಡೆದಿದ್ದು ಅಂತ ಯಾವಾಗ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ರಾಮಯ್ಯ ಅವರ ಕಡೆ ಆರೋಪ ಮಾಡಿದ್ರು, ಬೊಟ್ಟು ಮಾಡಿ ತೋರಿಸಿದ್ರು ನಿಮ್ಮಿಂದ ಆಡಳಿತ ಕಲಿಬೇಕಾಗಿಲ್ಲ ಅಂತ? ಅದಕ್ಕೆ ಫಸ್ಟ್ ಉತ್ತರವನ್ನ ಸಿದ್ರಾಮಯ್ಯ ಕೊಟ್ಟಿದ್ದಾರೆ, ನನ್ನಿಂದ ಆಡಳಿತ ಆಗಿದೆ ಪೊಲೀಸಿಂಗ್ ಕಲಿಬೇಕಾಗಿಲ್ಲ ಅಂತ ನೀವು ಹೇಳಿದಿರಿ, ತಮಗೆ ಧನ್ಯವಾದ ಅಂತ ಸಿದ್ರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಇನ್ನು ಕಾನೂನು ಕ್ರಮಕ್ಕೂ ಮುಂದಾಗಬಹುದು ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಹಿಂದೂ ಮುಖಂಡರ ಹತ್ಯೆಗೆ ನ್ಯಾಯ ಕೊಡಿಸಿ ಅಂತ ಸವಾಲ್ ಹಾಕಿದ್ದಾರೆ. ಟಿಪ್ಪು ಬಗ್ಗೆನೂ ಕೂಡ ಪ್ರಸ್ತಾಪಿಸಿ ಸಿದ್ರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ನೈತಿಕ ಪೊಲೀಸ್ ಗಿರಿ ವಿಚಾರವಾಗಿ ಹೆಂಗ್ ಪರೋಕ್ಷವಾಗಿ ಸಮರ್ಥನೆ ಕೊಟ್ಕೊಳ್ಳೋ ಪ್ರಯತ್ನ ಸಿಎಂ ಮಾಡ್ತಾ ಇದ್ದಂತೆ, ಅಂದ್ರೆ ಹಿಂದೂ ಕಾರ್ಯಕರ್ತರ ಕೊಲೆ ನಿಮ್ಮ ಆಡಳಿತ ಇದ್ದಂತ ಟೈಮ್ನಲ್ಲೇ ಜಾಸ್ತಿ ಆಗಿದ್ದು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಂತೆ. ಅದಕ್ಕೆ ಈಗ ಸಿದ್ರಾಮಯ್ಯ ಅವರು ಒಂದಿಷ್ಟು ಸವಾಲುಗಳನ್ನ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ, ಯಾಕಂದ್ರೆ ಈ ಹಿಂದೆ ಯಾರೆಲ್ಲ ಹತ್ಯೆಗೀಡಾಗಿದ್ದಾರೆ ಹಿಂದೂ ಕಾರ್ಯಕರ್ತರು, ಅವ್ರ ಸಹೋದರಿಯರು ಕೆಲವರು ಈಗ ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದಾರೆ, ಅದರಲ್ಲೂ ಒಂದಿಷ್ಟು ಹೆಸರುಗಳನ್ನು ಪ್ರಸ್ತಾಪ ಮಾಡಿ ಅವರ ಖಾಸಾ ದೋಸ್ತ್ ಯಾರು ಅಂತಂದ್ರೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ನಳಿನ್ ಕುಮಾರ್ ಕಟೀಲ್ ಅವರು, ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕಾನೂನು ಕ್ರಮ ಆಗಬೇಕಲ್ವಾ ಈ ತರ ಕೊಲೆ ಎಲ್ಲ ನಡೆದಾಗ, ಸೊ ಅದು ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಈಗ ನಿಮ್ಮದೇ ಆಡಳಿತ ಇದೆ, ನ್ಯಾಯ ಕೊಡಿಸಿ ಅಂತ ಓಪನ್ ಆಗಿ ಸವಾಲ್ ಹಾಕಿದ್ದಾರೆ ಸಿದ್ರಾಮಯ್ಯ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ನಿನ್ನೆ ಸಾಕಷ್ಟು ಸದ್ದು ಸುದ್ದಿ ಮಾಡಿತ್ತು ಈ ವಿಚಾರ, ಯಾಕಂದ್ರೆ ಮಾಜಿ ಸಿಎಂ ವರ್ಸಸ್ ಸಿಎಂ ಒಂಥರ ನೇರ ನೇರ ಫೈಟ್ ಇದ್ದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಈ ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರವಾಗಿ ಒಂದಿಷ್ಟು ಸವಾಲುಗಳನ್ನು ಸಿದ್ರಾಮಯ್ಯ ಈಗ ಸರ್ಕಾರದ ಮುಂದೆ ಸಿಎಂ ಮುಂದೆ ಇಟ್ಟಿದ್ದಾರೆ.
ಸೋ ಎಲ್ಲಿಂದ ಸ್ಟಾರ್ಟ್ ಆಯಿತು ಇದಕ್ಕೆ ಮತ್ತೆ ಏನಾದರೂ ರಿಯಾಕ್ಷನ್ ಕೊಡಬಹುದಾ ಸಿಎಂ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ ಖಂಡಿತವಾಗ್ಲೂ ಶರ್ಮಿತಾ ಇದು ಈ ಒಂದು ವಿಚಾರ ಮೊದಲು ಹುಟ್ಟಾಕೊಂಡಿದ್ದೇನೆ ಮಂಗಳೂರಲ್ಲಿ ಯಾವಾಗ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋದ್ರು ಅಂತಹ ಸಂದರ್ಭದಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನು ಯಾವಾಗ ಸಮರ್ಥನೆ ಮಾಡ್ಕೊಂಡ್ರು ಆ ಒಂದು ವಿಚಾರ ಎಲ್ಲ ಒಂದ ಕಡೆ ವಿರೋಧ ಪಕ್ಷದ ಆಗಿರತಕ್ಕಂತ ನಾಯಕರಾಗಿರತಕ್ಕಂತ ಏನು ಸಿದ್ದರಾಮಯ್ಯ ಅವರಿಗೆ ಕೇಳಿಸುವಂತ ಒಂದು ಕೆಲಸವನ್ನ ಮಾಡ್ತು ಅದಾದ ನಂತರವಾಗಿ ಒಂದು ರೀತಿ ಟ್ವಿಟರ್ ಮುಖಾಂತರವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ದಾಳಿ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು ಎಲ್ಲ ಒಂದ ಕಡೆ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮಿಂದ ನಾನು ಆಡಳಿತವನ್ನಾಗಲಿ ಮತ್ತೆ ಪೊಲೀಸಿಂಗ್ ಆಗಲಿ ಕಲಿಯುವಂತ ಅಗತ್ಯತೆ ಇಲ್ಲ ಅನ್ನೋ ಮಾತನ್ನ ಹೇಳಿಕೆನ ಕೊಟ್ಟಿದ್ರು ಈಗ ಆ ಒಂದು ವಿಚಾರವಾಗಿನೇ ಇದೀಗ ಸಿದ್ದರಾಮಯ್ಯ ಅವರು ಸರಣಿ ಟ್ವೀಟ್ ಮುಖಾಂತರವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪನೆ ಮಾಡಿದ ಮೂಲಕವಾಗಿ ಅವರಿಗೆ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಹಿಂದೆ ಏನು 2013 ರಿಂದ 18 ರ ಅವಧಿಯಲ್ಲಿ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆರೋಪ ಮಾಡಿದಂತೆ ಹಿಂದೂಗಳನ್ನ ನೀವು ಕೊಲ್ಸಿದಿರಿ ಅನ್ನೋ ಮಾತನ್ನ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ಆರೋಪವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರ ಮೇಲೆ ಈ ಒಂದು ಆರೋಪಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಪ್ರತಿ ಆರೋಪವನ್ನ ಅಂದ್ರೆ ತಿರುಗೇಟನ್ನ ಕೊಟ್ಟಿರುವಂತದ್ದು ಅಂದ್ರೆ 2013 ರಿಂದ 18 ರವರೆಗೆ ಏನು ಹಿಂದೂ ಹಿಂದೂ ಕಾರ್ಯಕರ್ತರ ಜೊತೆಗೆ ಮುಸ್ಲಿಮ್ಸ್ ಕಾರ್ಯಕರ್ತರು ಕೂಡ ಹತ್ಯೆಯಾಗಿರುವಂತದ್ದು ಈ ಒಂದು ಹತ್ಯೆಗೆ ಪ್ರಮುಖವಾದಂತ ಕಾರಣಕರ್ತರನೇ ಹಿಂದೂ ಜಾಗರಣ ವೇದಿಕೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಸಾಯಿದೇ ಇರುವಂತಹ ವ್ಯಕ್ತಿಗಳ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಏನು ವರದಿ ಕೊಟ್ಟಂತ ಸಂದರ್ಭದಲ್ಲಿ ಸಾಯಿದೇ ಇರುವಂತಹ ವ್ಯಕ್ತಿ ಬಗ್ಗೆನೂ ಕೂಡ ಪ್ರಸ್ತಾಪವನ್ನ ಮಾಡೋದ್ರ ಮೂಲಕ ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ರು ಇದು ಕೂಡ ಒಂದು ರೀತಿ ನಗೆ ಪಟಲಕ ನಗೆ ವಿಚಾರಕ್ಕೂ ಕೂಡ ಈಡಾಯಿತು ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಅದರ ಜೊತೆಗೆ ಏನು ಹಿಂದೂ ಯುವಕರು ಏನು ಈಗಾಗಲೇ ಹತ್ಯೆಯಾಗಿದ್ದಾರೆ ಮಂಗಳೂರಿನಲ್ಲಿ ಪರೇಶ್ ಮೆಸ್ತರ ಅವರ ಹಿಂದೂ ಯುವಕ ಇವರು ಈಗಾಗಲೇ ಹತ್ಯೆಯಾಗಿರುವಂತಹ ವಿಚಾರವಾಗಿ ಇನ್ನೂ ಕೂಡ ಅವರಿಗೆ ನ್ಯಾಯ ಒಂದು ಕೊಡಿಸುವ ಕೆಲಸವನ್ನ ಮಾಡಿಲ್ಲ ಈಗ ನಿಮ್ಮದೇ ಆದಂತ ಸರ್ಕಾರ ಇದೆ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲೂ ಕೂಡ ನಿಮ್ಮದೇ ಸರ್ಕಾರ ಇದೆ ಇಂತಹ ಸಂದರ್ಭದಲ್ಲಿ ಈಗಲಾದರೂ ಕೂಡ ನೀವು ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಒಂದು ಕೆಲಸವನ್ನ ಮಾಡಬಹುದಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಮತ್ತೆ ಏನು ಆಡಳಿತವನ್ನ ಆಗಲಿ ಮತ್ತೆ ನನ್ನಿಂದ ಕಲಿಬೇಕಿಲ್ಲ ಅನ್ನೋ ಮಾತನ್ನ ಹೇಳಿದ್ರಿ ನೀವು ನನ್ನಿಂದ ಕಲಿಬೇ ಅವಶ್ಯಕತೆ ಇಲ್ಲ ಆದ್ರೆ ಎಸ್ ಆರ್ ಬೊಮ್ಮಾಯಿ ಅವರು ಕೂಡ ಮತ್ತೆ ಇಲ್ಲೊಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಉದ್ಭವವಾಗುತ್ತೆ ಇವಾಗ ಟ್ವಿಟರ್ ನಲ್ಲಿ ಏನು ವಾರ್ ನಡೀತಾ ಇದೆ ಅದ ಆಡಳಿತ ಯಾರಿಂದ ಯಾರು ಕಲಿಬೇಕು ಕಲಿಬಾರದು ಅದೆಲ್ಲ ಸೆಕೆಂಡರಿ ಆಗುತ್ತೆ ಬಟ್ ಇವಾಗಿರೋದು ಒಂದು ಹಿಂದೂ ಕಾರ್ಯಕರ್ತರ ಹತ್ಯೆ ಏನಾಗಿತ್ತು ಅದಕ್ಕೆ ನ್ಯಾಯವನ್ನ ಈ ಸರ್ಕಾರ ಕೊಡಿಸುತ್ತಾ ಅಂತ ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಇದ್ದಾಗ ಜೆಡಿಎಸ್ ಇದ್ದಾಗ ಯಾವ ತರ ಆರೋಪ ಮಾಡಿದ್ರು ನ್ಯಾಯ ಕೊಡಿಸ್ಬೇಕು ಅಂತ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ಮಾಡಿದ್ರು ಅದೆಲ್ಲ ನಾವು ನೋಡಿದೀವಿ ಅದೊಂದು ಪ್ರಶ್ನೆ ಈಗ ಅಂದ್ರೆ ಆ ಸವಾಲೇ ಇರುತ್ತೆ ಸರ್ಕಾರದ ಮುಂದೆ ಮತ್ತೊಂದು ಈಗ ನೈತಿಕ ಪೊಲೀಸ್ ಗಿರಿ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಆದಾಗ ಮಂಗಳೂರಲ್ಲಿ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ರು ಆರೋಪಿಗಳನ್ನ ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ರು ಈ ವಿಚಾರ ಪ್ರಸ್ತಾಪ ಆಗಿತ್ತು ಸರ್ಕಾರದ ನಿಲುವೇನು ಕಾನೂನು ಒಂದ್ ಕಡೆ ಮತ್ತೊಂದು ಇನ್ನೊಂದು ಕಡೆ ಇನ್ನೊಂದಿರುತ್ತಾ ಅಂತ ಪ್ರಶ್ನೆ ಮಾಡಿದ್ರು ಹಾಗಾದ್ರೆ ನೈತಿಕ ಪೊಲೀಸ್ ಗಿರಿಗೆ ಈ ಸರ್ಕಾರ ಸಪೋರ್ಟ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತಲ್ಲ ಖಂಡಿತವಾಗ್ಲೂ ಶರ್ಮಿತಾ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ರೀತಿಯಾದಂತ ವಿಚಾರ ಬಂದೇ ಬರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಈಯಂತಹ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ತಪ್ಪಿತಸ್ಥರವರಿಗಾಗಿ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಬೇಕಾದಂತ ಪರಿಸ್ಥಿತಿ ಸರ್ಕಾರಕ್ಕೆ ಬರಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಈಗ ನೈತಿಕ ಪೊಲೀಸ್ ಗಿರಿಯನ್ನ ಮುಖ್ಯಮಂತ್ರಿಗಳು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ವಿಚಾರ ಇದೀಗ ರಾಜಕೀಯ ಪಡಸಲೆಯಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಒಂದು ವಿರೋಧಕ್ಕೆ ಕಾರಣವಾಗಿರುವಂತದ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತ ಪ್ರಕರಣಗಳು ಆದಂತ ಸಂದರ್ಭದಲ್ಲಿ ಮತ್ತೆ ದೊಡ್ಡ ಘಟನೆಗಳಾದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ವಿಚಾರವನ್ನು ಇಟ್ಕೊಂಡು ವಿರೋಧ ಪಕ್ಷಗಳು ಈಗ ಆಡಳಿತ ಪಕ್ಷದ ವಿರುದ್ಧವಾಗಿ ವಾಗ್ದಾಳಿ ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದು ಮತ್ತೆ ಏನೇ ಮಾಡಿದ್ರು ಕೂಡ ಬಿಜೆಪಿ ಎಲ್ಲ ಒಂದ್ ಕಡೆ ಹಿಂದೂಗಳು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ಗೆ ಒಂದು ರಾಜಕೀಯ ಏನನ್ನ ಮಾಡ್ತಿದ್ಯಾ ಅನ್ನೋದು ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಆದ್ರೆ ಈಗಾಗಲೇ ನೀವು ಹೇಳ್ದಂಗೆ ಈಗಾಗಲೇ ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಒಂದು ಹಿಂದೂ ಕಾರ್ಯಕರ್ತರ ಹತ್ಯೆ ಕೂಡ ಆಯಿತು ಈಗ ನೈತಿಕ ಪೊಲೀಸ್ ಗಿರಿ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಪೊಲೀಸ್ ಗಿರಿ ನೈತಿಕ ಪೊಲೀಸ್ ಗಿರಿ ಅಂತ ಪ್ರಕರಣಗಳು ಜಾಸ್ತಿ ಆಗ್ತಿರುವಂತದ್ದು ಮಂಡ್ಯದಲ್ಲಾಗಿರ್ಬೋದು ಮಂಗಳೂರಲ್ಲಾಗಿರ್ಬೋದು ಈ ರೀತಿಯಾದ ಪ್ರಕರಣಗಳು ಆಗ್ತಾ ಇದೆ ಹೀಗಾಗಿ ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಆದ್ರೆ ಈಗ ರಾಜಕೀಯ ಲಾಭಕ್ಕೋಸ್ಕರವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಬಿಜೆಪಿ ಆಗಿರ್ಬೋದು ಅಂದ್ರೆ ದಾಳಿ ಮತ್ತು ಎದುರಾಳಿಗಳನ್ನ ದಾಳಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಅದೇನೇ ಇದ್ರು ಕೂಡ ಈಗ ಇಂತಹ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅದರಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ರೀತಿಯಾದಂತ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ನಮ್ಮ ರಿಪೋರ್ಟರ್ ಕೃಷ್ಣ ಹೇಳ್ದಂಗೆ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ ಯಾಕಂದ್ರೆ ಆಡಳಿತ ಕಲಿಯೋ ಅಂತ ವಿಷಯ ಅಂತ ಬಂದಾಗ ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತ ಯಾವಾಗ ಬೊಮ್ಮಾಯಿ ಹೇಳಿದ್ರು ಅವಾಗ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು ನನ್ನಿಂದ ಬಿಟ್ಬಿಡಿ ನಿಮ್ ತಂದೆಯಿಂದನೂ ಹಾಗಾದ್ರೆ ನೀವೇನು ಕಲ್ತಿಲ್ವಾ ನಿಮ್ ತಂದೆಯಿಂದ ಕಲ್ತಿದ್ರೆ ನೀವು ಬಿಜೆಪಿ ಸೇರ್ತಾ ಇದ್ರ ಅಂತ ಫಸ್ಟ್ ಅಟ್ಯಾಕ್ ಮಾಡ್ತಾರೆ ಅದಾದ್ಮೇಲೆ ಟಿಪ್ಪು ವಿಚಾರ ಪ್ರಸ್ತಾಪ ಆಗುತ್ತೆ ಯಾಕಂದ್ರೆ ನಿಮ್ ಪಕ್ಷದ ನಾಯಕರೇ ಅಶೋಕ್ ಇರ್ಬೋದು ಅಥವಾ ಯಡಿಯೂರಪ್ಪನವ್ರು ಇರ್ಬೋದು ಟಿಪ್ಪು
ವಿರೋಧಿಸ್ತಾರಲ್ಲ ಹಿಂಗೆ ಟಿಪ್ಪು ಜಯಂತಿ ಎಲ್ಲ ಮಾಡಬಾರದು ಅಂತ. ಹಾಗಾದ್ರೆ ಅವರು ಈ ಹಿಂದೆ ಮಾಡೇ ಇರಲಿಲ್ವಾ? ಹಾಗಾದ್ರೆ ವೇಷನೇ ತೊಟ್ಟಿದ್ರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ವಕ್ತಾರೆ ತೇಜಸ್ವಿನಿ ಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತೇಜಸ್ವಿನಿ ಗೌಡ ಅವರೇ, ಈಗ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಯಿತು, ಈಗ ನೈತಿಕ ಪೊಲೀಸ್ಗಿರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ನಾವು. ಈಗ ಹಾಗಾದ್ರೆ ಪರೋಕ್ಷವಾಗಿ ಸಿಎಂ ಸಮರ್ಥನೆ ಮಾಡಿದ್ದಾರೆ ಅಂತನಾ ನಮ್ಮ ರಾಜ್ಯದಲ್ಲಿ ಆಗ್ತಿರುವಂತಹ ಅಂತ ಘಟನೆಗಳಿಗೆ? ತೇಜಸ್ವಿನಿ ಗೌಡ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದ್ರೆ, ಈಗ ಮಾಜಿ ಸಿಎಂ ಮತ್ತೆ ಸಿಎಂ ಮಧ್ಯದಲ್ಲಿ ಟ್ವಿಟರ್ ವಾರ್ ನಿಮ್ ಗಮನಕ್ಕೆ ಅಫ್ಕೋರ್ಸ್ ಬಂದಿರುತ್ತೆ. ಒಂದೊಂದೇ ವಿಚಾರ ಪ್ರಸ್ತಾಪ ಮಾಡ್ಕೊಂಡು ಹೋಗೋಣ. ಫಸ್ಟ್ ಬರೋದೇ ನೈತಿಕ ಪೊಲೀಸ್ ಗಿರಿಯಿಂದ ಸ್ಟಾರ್ಟ್ ಆಯ್ತು, ಹಾಗಾದ್ರೆ ಬಿಜೆಪಿ ಪರೋಕ್ಷವಾಗಿ ಸಪೋರ್ಟ್ ಮಾಡುತ್ತಾ ನೈತಿಕ ಪೊಲೀಸ್ ಗಿರಿಗೆ ಅಂತ? ನೈತಿಕ ಪೊಲೀಸ್ ಗಿರಿ ಯಾವಾಗ ಅಂದ್ರೆ, ಯಾವಾಗ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡಲ್ಲ, ಸಮಾಜ ಸುಮ್ನೆ ಕುತ್ಕೊಳಕ್ ಆಗಲ್ಲ, ಅಪರಾಧ ತಡೆಯುವಲ್ಲಿ ಬರೀ ಪೊಲೀಸರೇ ಮನೆ ಮನೆಗೆ ಹೋಗಿ ಮಾಡಕ್ಕಾಗಲ್ಲ. ನೈತಿಕ ಪೊಲೀಸ್ ಗಿರಿ ಅಂತ ನೀವೇನ್ ಶಬ್ದ ಕೊಡ್ತೀರಿ? ಅಪರಾಧಗಳು ನಡೆಯುವಾಗ ಜವಾಬ್ದಾರಿಯುತ ನಾಗರಿಕರು ಅದನ್ನ ಅಬ್ಜೆಕ್ಟ್ ಮಾಡೋದಾಗ್ಲಿ ಕಾನೂನು ಕೈಗೆತ್ಕೋಬಾರದು, ಅವ್ರು ಕಾನೂನನ್ನ ಕೈಗೆತ್ಕೋಬಾರದು. ಪೊಲೀಸರ ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು. ನಾಗರಿಕರು ಅದು ಮಾಡೋದು ತಪ್ಪಲ್ಲ, ಈಗ ಏನೋ ಒಂದು ಅಂದ್ರೆ ಅಪರಾಧಗಳನ್ನ ತಡೆಯುವ ದೃಷ್ಟಿಯಲ್ಲಿ ಅವರೊಂದು ಪಾತ್ರ ವಹಿಸೋದು ತಪ್ಪಲ್ಲ. ಕಾನೂನು ಕೈಗೆತ್ಕೋಬಾರದು, ಯಾರ ಮೇಲೆ ಹಲ್ಲೆ ಮಾಡಬಾರ್ದು, ಅಪಮಾನ ಮಾಡಬಾರ್ದು, ಈ ತರದ್ ಮಾಡಬಾರ್ದು. ಈಗ ಆಡಳಿತ ಕಲಿಯೋ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯ ಅವರು ಒಂದು ಪ್ರಶ್ನೆಯನ್ನ ನೇರವಾಗಿ ಸಿಎಂ ಕೇಳಿದ್ದಾರೆ, ಈಗ ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತ ಬೊಮ್ಮಾಯಿ ಅವ್ರು ಹೇಳ್ತಿದ್ದಂಗೆ ಸಿದ್ದರಾಮಯ್ಯ ಅವ್ರ ನೆಕ್ಸ್ಟ್ ಕ್ವೆಶ್ಚನ್ ಆಗಿತ್ತು, ನನ್ನಿಂದ ಬಿಟ್ಬಿಡಿ, ನಿಮ್ ತಂದೆಯಿಂದನೂ ಏನು ಕಲೀಲಿಲ್ವಾ? ಹಂಗಾದ್ರೆ ಕಲ್ತಿದ್ರೆ ಬಿಜೆಪಿಗೆ ಯಾಕೆ ಹೋಗ್ತಿದ್ರಿ ಅಂತ ಕೇಳಿದ್ದಾರೆ. ಈಗ ತುಂಬಾ ಡೀಪ್ ಪ್ರಶ್ನೆ ಹೋಗ್ಬಿಡತ್ತೆ. ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ತಾ ಇದ್ದಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸೇರ್ಲೇಬೇಕಾದ ಅನಿವಾರ್ಯತೆಗಳು ಏನ್ ಬಂತು ಅವ್ರ ಜೀವನದಲ್ಲಿ ಅಂತ ಅನೇಕ ಬಾರಿ ಅವರು ಹೇಳಿದ್ದಾರೆ. ಅದನ್ನ ನಾವು ಗೌರವಿಸೋದಾದ್ರೆ ಬಸವರಾಜ ಬೊಮ್ಮಾಯಿಯವರು ಕೂಡ ಅದೇ ಗರಡಿಯಲ್ಲಿ ಬಂದಂತವ್ರು. ಸಿದ್ದರಾಮಯ್ಯನವರು ಬೊಮ್ಮಾಯಿಯವರು ಎಲ್ಲ ಒಂದೇ ಕಡೆ ಇದ್ದಂತವ್ರು, ಜನತಾ ದಳದಲ್ಲಿ ಇದ್ದಂತವ್ರು. ಹೆಗ್ಡೆಯವರು, ಲಾಲು ಅವರು, ಮುಲಾಯಂ ಅವರು, ಇವತ್ತು ಇಡೀ ಜನತಾ ಪರಿವಾರ ದೇಶದಾದ್ಯಂತ ಛಿದ್ರ ಛಿದ್ರವಾಗಿ ಹೋದ ಮೇಲೆ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬ ನಾಯಕರಿಗೆ ಒಂದೊಂದು ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಅಂತ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಫೈನ್, ಥ್ಯಾಂಕ್ ಯು ತೇಜಸ್ವಿನಿ ಗೌಡ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಸ್ಯಾನಿಟೈಸರ್ ಬಳಸುವುದು ಅಪಾಯಕಾರಿನ, ಲಸಿಕೆ ಹಾಕಿಸಿಕೊಂಡ್ರೆ ಡಿಎನ್ಎ ಬದಲಾಗುತ್ತಾ, ಇಂತಹ 10 ಹಲವು ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮೂಲಕವೇ ನೀವು ಉತ್ತರವನ್ನು ಪಡ್ಕೊಳ್ಬಹುದು. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, 797777773 ಈ ನಂಬರ್ಗೆ ನಿಮ್ಮ ಡೌಟ್ ಏನಂತ ಸೆಂಡ್ ಮಾಡಿ. ಇದೇ ವಾಟ್ಸ್ಆಪ್ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ವೆಬ್ಸೈಟ್, ಇದಕ್ಕೆ ಲಾಗಿನ್ ಆಗಿ ನಿಖರವಾದಂಥ ಉತ್ತರ ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಚಿನ್ನದ ಅಂಬಾರಿ ಸಿಂಪಲ್, ಜಂಬೂ ಸವಾರಿ ಗಜಪಡೆ ಸಂಭ್ರಮ, ಅರಮನೆ ಸಂಪ್ರದಾಯ. ಇದು ನಾಡಹಬ್ಬದ ಲೈವ್ ನಾನ್ ಸ್ಟಾಪ್ ಕವರೇಜ್ ದಸರಾ ವೈಭವ. ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಐತಿಹಾಸಿಕ ಜಂಬೂ ಸವಾರಿಗೆ ಅಂತಿಮ ಸಿದ್ಧತೆ ನಡೆದಿವೆ. ಕೊರೋನಾ ಕಾರಣದಿಂದ ಈ ಬಾರಿ ಸರಳವಾಗಿ ಅರಮನೆ ಆವರಣದಲ್ಲಿ ಅಷ್ಟೇ ಜಂಬೂ ಸವಾರಿ ಮೆರವಣಿಗೆ ಸಾಗಲಿದೆ. ಈಗಾಗಲೇ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಬಂದಿದೆ. ಸಂಜೆ 4:36 ರಿಂದ 4:46 ಮೀನ ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ನಡೆಯಲಿದ್ದು ಬಳಿಕ ಜಂಬೂ ಸವಾರಿ ಶುರುವಾಗುತ್ತೆ. ಈಗಾಗಲೇ ಯದುವೀರ್ ಒಡೆಯರ್ ಅರಮನೆಯಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಬನ್ನಿ ಪೂಜೆ ಮುಖಾಂತರ ವಿಜಯ ಯಾತ್ರೆ ಮುಕ್ತಾಯವಾಗಿದೆ. ಇನ್ನು ವಿಜಯ ಯಾತ್ರೆ ಮುಕ್ತಾಯವಾಗ್ತಾ ಇದ್ದಂತೆ ಖಾಸಗಿ ದರ್ಬಾರ್ ಜಂಬೂ ಸವಾರಿಯ ಲೈವ್ ಚಿತ್ರಣವನ್ನ ನೀವು ವೀಕ್ಷಿಸಬಹುದು. ಯಾಕಂದ್ರೆ ಸರಳ ದಸರಾ ಆಗಿರೋದ್ರಿಂದ, ಕೋವಿಡ್ ಪ್ರೋಟೋಕಾಲ್ ಇರೋದ್ರಿಂದ ಸಾರ್ವಜನಿಕರಿಗೆ ಈ ಬಾರಿ ಅಲ್ಲಿ ಪ್ರವೇಶ ಇರೋದಿಲ್ಲ. ಮತ್ತೆ ಕೇವಲ ಅರಮನೆ ಆವರಣದಲ್ಲಿ ಅಷ್ಟೇ ಜಂಬೂ ಸವಾರಿ ಸಾಗೋದ್ರಿಂದ
ನಿಮಗೆ ಅಲ್ಲಿ ಹೋಗಿ ನೋಡೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನ್ಯೂಸ್ 18 ಕನ್ನಡದಲ್ಲಿ ನಾವು ಅದನ್ನು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಲೈವ್ ಅನ್ನು ನಾವು ತೋರಿಸ್ತೀವಿ. ಇನ್ನು ಅಂಬಾರಿ ಹೊರುವಂತ ಆನೆಗಳಿಗೆ ಅಂದ್ರೆ ಗಜ ಪಡೆಗಳಿಗೆ ಅಲಂಕಾರ ಕೂಡ ಬೆಳಗ್ಗೆಯಿಂದಲೇ ನಡೀತಾ ಇದೆ. ಇನ್ನು ಕಲಾ ತಂಡಗಳು ಕೂಡ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಜಾಗೃತಿ ಮೂಡಿದೆ.